ಅಲ್ಲ ನಿನಗೆ ಕಾಲ್ ಮಾಡಿ ಏನು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳಕಾಗುತ್ತೆ ನಾನು ಕಾಲ್ ಮಾಡಿ ಇರೋ ವಿಷಯನ ಹೇಳಕಾಗಲ್ವಾ ಅವನು ಗೊತ್ತಾಗಲ್ವಾ ನನಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಂತ ಸುಮಾ ನೀನು ಟೆನ್ಷನ್ ಮಾಡ್ಕೋಬೇಡ ಬಹುಶಃ ವಸಂತ ಅವರು ನಿನಗೆ ಕಾಲ್ ಮಾಡಬೇಕು ಅಂತ ಅನ್ಕೊಂಡ್ರು ನೆಟ್ವರ್ಕ್ ಇಶ್ಯೂ ಇಂದ ಮಾಡಕಾಗಿಲ್ಲ ಅಂತ ಅನ್ಸುತ್ತೆ ನೆಟ್ವರ್ಕ್ ಬರೋ ಪ್ಲೇಸಿಗೆ ಬಂದ ತಕ್ಷಣ ನಿನಗೆ ಕಾಲ್ ಮಾಡಿಬಿಡ್ತಾರೆ ಓಕೆನಾ ನಾನು ಅವರಿಗೆ ಕಾಲ್ ಟ್ರೈ ಮಾಡ್ತಾನೆ ಇರ್ತೀನಿ ಅವರು ಲೈನಿಗೆ ಸಿಕ್ಕ ತಕ್ಷಣ ನಿನಗೆ ಕಾಲ್ ಮಾಡಕ್ಕೆ ಹೇಳ್ತೀನಿ ಸರಿನಾ ಕಾಲ್ ಮಾಡಿಸುವಂತೆ ನಿನ್ನ ವಾಯ್ಸ್ ಯಾಕೆ ಇಷ್ಟೊಂದು ಡಲ್ ಆಗಿದೆ ನೀನು ಹುಷಾರಾಗಿದೆಯಾ ತಾನೆ ನನಗೇನಾಗಿದೆ ನಾನು ಆರಾಮಾಗೇ ಇದ್ದೀನಿ ಹಾಗಿದ್ರೆ ಅಲ್ಲೇನು ಬೇರೆ ಪ್ರಾಬ್ಲಮ್ ಇಲ್ಲ ಅಲ್ವಾ ಎಲ್ಲ ಓಕೆ ತಾನೆ ಅಯ್ಯೋ ಏನು ಆಗಿಲ್ಲ ಸುಮಾ ಎಲ್ಲ ಆರಾಮಾಗೇ ಇದೆ ನೀನು ಹೇಳು ಅಲ್ಲೆಲ್ಲ ಹೇಗಿದೆ ಕ್ಲಾಸಸ್ ಎಲ್ಲ ಯಾವಾಗಿಂದ ಸ್ಟಾರ್ಟ್ ಆಗತ್ತಂತೆ ಉಳ್ಕೊಳಕ್ಕೆಲ್ಲ ಏನು ಸಮಸ್ಯೆ ಇಲ್ಲ ತಾನೆ ಹಾ ಈಗಷ್ಟೇ ಅಡ್ಮಿಷನ್ ಪ್ರೊಸೀಜರ್ ಎಲ್ಲ ಮುಗಿಸಿದ್ದೀನಿ ನಾಳೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಓಕೆ ಇವತ್ತೇ ನಾನು ಪಿ ಜಿಗೆ ಶಿಫ್ಟ್ ಆಗ್ತಿದ್ದೀನಿ ಓ ಪಿ ಜಿ ನೋಡಾಯ್ತಾ ನೀನು ಇನ್ನೂ ಇಲ್ಲ ಇವಾಗಷ್ಟೇ ನಂಬರ್ಸ್ ತಗೊಂಡಿದ್ದೀನಿ ಆಮೇಲಿಂದ ಮಾತಾಡ್ಕೊಂಡು ಹೋಗಬೇಕು ಸರಿ ಸರಿ ಅಂದಹಾಗೆ ದಸರಾ ನಡೀತಿರೋದ್ರಿಂದ ಒಂದೆರಡು ದಿನ ಕ್ಲಾಸಸ್ ಇರಲ್ವಂತೆ ಮುಂದಕ್ಕೆ ಎರಡು ಮೂರು ದಿನ ಕ್ಲಾಸಸ್ ಎಕ್ಸ್ಟೆಂಡ್ ಆಗ್ಬೋದು ಅಂತ ಹೇಳಿದ್ದಾರೆ ಓ ನಡೀಲಿ ಬಿಡು ಇದು ಇನ್ನೂ ಒಳ್ಳೇದೇ ಅಲ್ವಾ ಎಲ್ಲ ಸಬ್ಜೆಕ್ಟ್ಸ್ನು ಪೋರ್ಷನ್ಸ್ನು ಕಂಪ್ಲೀಟ್ ಮಾಡ್ಕೋತಾರೆ ಅಲ್ವಾ ಅದೆಲ್ಲ ಸರಿ ಆದರೆ ನಾ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಉಳ್ಕೋಬೇಕಾಗುತ್ತೆ ಅಲ್ವಾ ಅದನ್ನ ಹೇಳೋಣ ಅಂತ ಅಣ್ಣಂಗೆ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ ಪ್ಲೀಸ್ ಅಪ್ಪು ಅವನೇನಾದರೂ ನಿಂಗೆ ಕಾಲ್ ಮಾಡಿದ್ರೆ ಅಥವಾ ಮೀಟ್ ಮಾಡಿದ್ರೆ ನಂಗೆ ಅರ್ಜೆಂಟಾಗಿ ಕಾಲ್ ಮಾಡು ಅಂತ ಹೇಳು ಅವಳಿಗೆ ನಿನ್ನ ಮೇಲೆ ತುಂಬ ಕೋಪ ಬಂದಿದೆ ಅಂತಲೂ ಹೇಳು ಸರಿ ಸುಮ ಖಂಡಿತ ನಾನು ಹೇಳ್ತೀನಿ ಅಂದಹಾಗೆ ಸೂರಿ ಹೆಂಡತಿ ಹೇಗಿದ್ದಾಳೆ ಇವಾಗ ಆರಾಮಾಗಿದ್ದಾಳ ಅವಳಿಗೇನಾಗಿದೆ ಅವಳು ಆರಾಮಾಗೇ ಇದ್ದಾಳೆ ಅಪ್ಪು ಏನ್ ಹೇಳ್ತಿದ್ಯಾ ಸೂರಿ ಹೆಂಡತಿ ಪ್ರೆಗ್ನೆನ್ಸಿ ಪೇನ್ ಇಂದ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾಳೆ ಅಲ್ವಾ ಅಯ್ಯೋ ಹೌದಲ್ವಾ ನಾನು ಇಲ್ಲೇನೋ ಕೆಲಸ ಮಾಡ್ತಾ ಮಾಡ್ತಾ ಅವಳಿಗೆ ಏನಾಗಿದೆ ಅಂತಾನೆ ಮರ್ತು ಹೋಗ್ಬಿಟ್ಟಿದೀನಿ ಹೋಗ್ಲಿ ಬಿಡು ಅವಳು ಹುಷಾರಾಗಿದ್ದಾಳೆ ಅಲ್ವಾ ಹುಷಾರಾಗಿದ್ದಾಳೆ ಹುಷಾರಾಗಿದ್ದಾಳೆ ಡೆಲಿವರಿ ಆಯ್ತಾ ಮಗು ಹೇಗಿದೆ ಸುಮಾ ಇಫ್ ಯು ಡೋಂಟ್ ಮೈಂಡ್ ನಾನು ನಿನ್ಗೆ ಆಮೇಲೆ ಕಾಲ್ ಮಾಡ್ಲಾ ತುಂಬಾ ಜನ ಕಸ್ಟಮರ್ಸ್ ಬಂದಿದ್ದಾರೆ ನಾನು ಅವ್ರನ್ನ ಅಟೆಂಡ್ ಮಾಡಬೇಕು ಇಲ್ಲಾಂದ್ರೆ ಅವ್ರು ಬೇಜಾರಾಗ್ಬಿಡ್ತಾರೆ ಅಲ್ಲ ಅಪ್ಪು ಅದು ನಾನು ಈಗ ಸ್ವಲ್ಪ ಫ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀನಿ ಓಕೆ ಬಾಯ್ ಫೋನ್ ಮಾಡಿಲ್ಲ ಅವ್ರ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ ಅಂತ ಅವಳು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾಳೆ ಇನ್ನೇನಾದ್ರೂ ಅವಳಣ್ಣ ಕಿಡ್ನಾಪ್ ಆಗಿದ್ದಾನೆ ಅಂತ ಅವಳು ಗೊತ್ತಾದ್ರೆ ಅಷ್ಟೇ ಅವಳ ಕತೆ ಅಣ್ಣ ತಂಗಿ ಇಬ್ರು ಒಬ್ರ ಮೇಲೊಬ್ರು ಪ್ರಾಣಾನೇ ಇಟ್ಕೊಂಡಿದ್ದಾರೆ ಎರಡು ದೇಹ ಒಂದು ಜೀವ ಅನ್ನೋ ತರ ಇದ್ದಾರೆ ಇಂತ ಟೈಮಲ್ಲಿ ಈ ವಿಷಯ ಅವಳಿಗೆ ಹೇಳಿದ್ರೆ ಅವಳಿಂದ ಆ ನೋವನ್ನ ತಡ್ಕೊಳ್ಳೋದಕ್ಕಾಗಲ್ಲ
ಸತ್ಯ ಗೊತ್ತಿತ್ತು. ನಾನು ಅವಳ ಹತ್ರ ಸುಳ್ಳು ಹೇಳ್ಬಿಟ್ನಲ್ಲ ಅಂತ ನನ್ ಮೇಲೆ ನನ್ಗೆ ನಾಚಿಕೆ ಆಗ್ತಿದೆ ವಿಕ್ರಮ್ ಅವ್ರೆ. ಅಪರ್ಣ ಅವ್ರೆ, ನಿಮ್ಗೆ ಸತ್ಯ ಹೇಳೋಕು ಆಗಲ್ಲ. ಆ ಸತ್ಯನ ಮುಚ್ಚಿಟ್ಟು ತುಂಬಾ ದಿನ ಇರೋಕು ಮನ್ಸು ಹೋಗ್ತಾ ಇಲ್ಲ. ಫೈನಲ್ ಆಗಿ ಒಂದ್ ಮಾತು ಹೇಳ್ತೀನಿ ಕೇಳಿ. ನಾನು ಡಿಪಾರ್ಟ್ಮೆಂಟ್ಗೆ ಸೇರೋ ಮುಂಚೆ ನಮ್ಮ ತಂದೆಯವರು ನನಗೆ ಒಂದು ಮಾತು ಹೇಳಿದ್ರು. ಸತ್ತು ಕೊಳ್ತಿರೋ ಏನೋ ಜೊತೆನಾರು ಬದುಕ್ಬೋದಂತೆ, ಆದರೆ ಸುಳ್ಳಿನ ಜೊತೆ ಇರಬಾರ್ದು ಅಂತ. ಸುಮ್ಮನೆ ನಿಮಗೆ ನೀವು ಈ ಥರ ನೋವು ಅನುಭವಿಸೋ ಬದಲು ಸತ್ಯ ಏನಿದೆ ಅಂತ ಹೇಳ್ಬಿಡಿ. ಸುಮ್ಮ ಏನು ಚಿಕ್ಕ ಹುಡುಗಿ ಅಲ್ಲ, ಅವಳಿಗೂ ಸಮಯ ಸಂದರ್ಭ ಸಿಚುಯೇಷನ್ ಎಲ್ಲ ಅರ್ಥ ಮಾಡ್ಕೊತಾಳೆ. ಇಲ್ಲ ವಿಕ್ರಮ್ ಅವ್ರೆ, ಅವಳು ನೀವು ತಿಳ್ಕೊಂಡಿರುವಂತ ಹುಡುಗಿ ಅಲ್ಲ. ಅವಳ ಸ್ಟ್ರೆಂತ್ ವೀಕ್ನೆಸ್ ಎಲ್ಲ ಅವಳ ಅಣ್ಣ ವಸಂತ ಅವ್ರೆ. ನಾನು ಏನಾದ್ರೂ ಸತ್ಯ ಹೇಳ್ದೆ ಅಂತ ಅನ್ಕೊಳ್ಳಿ, ಆಗ್ಲೇ ಹೇಳ್ದಾಗೆ ಆಸೆ ಪಟ್ಟು ಕೋರ್ಸ್ ಮಾಡಕ್ ಹೋದವಳು ಹೊಲ ಚಿಲ್ದೆ ವಾಪಸ್ ಬಂದ್ಬಿಡ್ತಾಳೆ. ನಿಮ್ ಪ್ರತಿ ಮಾತು ನನಗೆ ಅರ್ಥ ಆಗತ್ತೆ ಅಪರ್ಣ ಅವ್ರೆ, ಆದ್ರೆ ಒಂದ್ ಸತ್ಯನ ಎಷ್ಟು ದಿನ ಮುಚ್ಚಿಡೋದಂತ? ಒಂದ್ ಮಾತು ಹೇಳ್ತೀನಿ ನೆನ್ಪಿಟ್ಕೊಳ್ಳಿ, ಸತ್ಯನ ಹೆಚ್ಚು ದಿನ ಮುಚ್ಚಿಡಕ್ಕಾಗಲ್ಲ. ಒಂದ್ ವೇಳೆ ನೀವ್ ಹೇಳೋದಕ್ಕಿಂತ ಮುಂಚೆನೆ ಅವ್ರಿಗೆ ಗೊತ್ತಾದ್ರೆ, ಆಮೇಲೆ ಎಲ್ಲಾ ಗೊತ್ತಿದ್ದು ನನ್ಗೆ ಏನು ಹೇಳೇ ಇಲ್ವಲ್ಲ ಮುಂಚೆ ಇವರು ಅಂತ ನಿಮ್ಮೆಲ್ಲೇ ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ರೀತಿ ಏನು ಆಗಲ್ಲ. ಈ ವಿಷಯ ಸುಮಂಗ್ ಗೊತ್ತಾಗೋಕ್ಕೂ ಮುಂಚೆ ನೀವು ವಸಂತ ಅವ್ರನ್ನ ಪತ್ತೆ ಮಾಡೇ ಮಾಡ್ತೀರಾ ಅಲ್ವಾ? ಅವ್ರು ನಮಗ್ ಸಿಕ್ಕೇ ಸಿಗ್ತಾರೆ ಅಲ್ವಾ? ಆ ದೇವ್ರಿದಾನೆ, ನಿಮ್ ಜೊತೆ ನಾನಿದ್ದೀನಿ. ಆ ವಸಂತ ಸಿಕ್ಕೇ ಸಿಗ್ತಾನೆ. ಚಿನ್ನ, ನೀನ್ ಆದಷ್ಟು ಬೇಗ ನನಗೆ ಸಿಕ್ಬಿಟ್ರೆ ಖಂಡಿತ ಆ ಮಾಜಿ ರೋಡಿ ನಿಮ್ಗೆಲ್ಲ ಸಿಗ್ತಾನೆ. ನಾನು ನಿಮ್ಮನ್ನ ಮನೆಗೆ ಡ್ರಾಪ್ ಮಾಡ್ತೀನಿ, ಹೊರಡೋಣ. ಈ ಗಾಡಿನ ಬೇಗ ಕ್ಲಿಯರ್ ಮಾಡಿಸಿ, ಏನು ಪ್ರೊಸೀಜರ್ ಅದನ್ನು ಕಂಪ್ಲೀಟ್ ಮಾಡಿ, ಸ್ಟೇಷನ್ಗೆ ಬನ್ನಿ, ನಾನು ಸ್ಟೇಷನ್ ಸಿಗ್ತೀನಿ. ಅಂಬಿಯವರು ವೇಟ್ ಮಾಡ್ತೀನಿ ಅಂತ ಹೇಳಿ ಜೆಲ್ಲೋದ್ರು. ರೀ, ಎಷ್ಟೊತ್ ಕಾಯೋದು? ಎಲ್ಲೋಗಿದ್ರಿ? ನೀವಷ್ಟು ಸುಲಭವಾಗಿ ನಾನು ಎಲ್ಲೋಗಿದ್ದೆ ಅಂತ ಕೇಳ್ಬಿಟ್ರೆ ನನ್ಗೂ ನಿಮ್ಮಷ್ಟೇ ಸುಲಭವಾಗಿ ಎಲ್ಲೋಗಿದ್ದೆ ಅಂತ ಹೇಳಕ್ಕೆ ನಾಚಿಕೆ ಆಯ್ತು. ಎಲ್ಲೋಗಿದ್ದೆ ಅಂತ ಹೇಳಕ್ಕೆ ನಾಚಿಕೆ ಆಗತ್ತಾ? ಅಂದ್ರೆ ನಾಚಿಕೆ ಆಗುವಂತ ಜಾಗಕ್ಕೆ ಹೋಗಿ ಬಂದ್ರಾ? ಚಿಚಿ ಚಿಚಿ ಚಿ, ಇಲ್ಲ ರೀ, ನಾನು ಅಂತ ಜಾಗಕ್ಕೆಲ್ಲ ಹೋಯ್ತೀನಾ? ನೀವು ಒಳ್ಳೆ. ಮತ್ತೆ ಎಲ್ಲೋಗಿದ್ರಿ? ಅದು ನಮ್ಮ ಮೈಸೂರ್ ಹುಡುಗಿರು ಮೈಸೂರ್ ಪಾಕ್ ಅಷ್ಟೇ ಸಂದಾಗಿರ್ತಾರಲ್ಲ ನೋಡಕ್ಕೆ, ಅದಕ್ಕೆ ಮೈಸೂರೆಲ್ಲ ಒಂದ್ ರೌಂಡ್ ಹೊಡ್ಕೊಂಡು ಮೈಸೂರ್ ಹುಡುಗಿರ್ನೆಲ್ಲ ಕಣ್ ತುಂಬ್ಕೊಂಡ್ ಬರೋಣ ಅಂತ ಹೋಗಿದ್ದೆ. ಓ, ಕಣ್ ತುಂಬಿಸ್ಕೊಂಡ್ರಾ? ಹೊಡ್ತೀನಾ ಮತ್ತೆ? ಏಯ್ ಸುಮಾರ, ನಾನು ಮಾತಾಗ ಹೇಳ್ತಿಲ್ಲ ಕಣ್ರಿ, ಈ ಮೈಸೂರು ಹುಡುಗಿರಲ್ಲ ಗಂಧ ಗಂಧದಲ್ಲಿ ತೇದ್ ಮಾಡಿರೋ ಬೊಂಬೆ ಇದ್ದಂಗ ಇರ್ತಾರೆ ಕಣ್ರಿ. ಆಹಾ, ಬಡ್ಡಿ ಮಗದ ನೋಡಕ್ ಎರಡು ಕಣ್ಣು ಸಾಲದು. ಓ,
ಹಾಗಿದ್ರೆ ಯಾರತ್ರ ಆದ್ರೂ ಎಕ್ಸ್ಟ್ರಾ ಎರಡ್ ಕಣ್ಣು ಇಸ್ಕೊಂಡು ಹೋಗ್ಬೇಕಿತ್ತು. ಏನ್ ಮಾತು ಅಂತ ಆಡ್ತಿರೋ ಸುಮಾರ, ಬೇರೆಯವ್ರ ಕಣ್ಣು ಇಸ್ಕೊ ಹೋಗಕ್ಕಾಯ್ತದ ನಾನ್ ನೋಡಕ್ಕೆ? ನೋಬ್ಬೈ, ನಮ್ ಹುಡುಗಿರು ನನ್ ಕಣ್ಣಲ್ಲಿ ಮಾತ್ರ ತುಂಬ್ಕೋಬೇಕು. ಅಚ್ಚ ಈ ರೇಂಜ್ ಅಲ್ಲಿ ಇಟ್ಟಿದ್ದೆ, ಆದ್ರೆ ನೀವ್ ಅಲ್ಲೆಲ್ಲ ಇರಕ್ ಲಾಯಕ್ಕಿಲ್ಲ ಬಿಡಿ. ಏನ್ರಿ ಲೇಡಿ ಇನ್ಸ್ಪೆಕ್ಟರ್ ಹಿಂಗಂದ್ಬಿಟ್ರೆ? ಇಷ್ಟ ದಿನ ನಾನ್ ನಿಮ್ಮನ್ನ ದೊಡ್ಡ ಮನುಷ್ಯ, ದೇವತಾ ಮನುಷ್ಯ ಅಂತೆಲ್ಲ ಅನ್ಕೊಂಡಿದ್ದೆ, ಆದ್ರೆ ಆದ್ರೆ ನೀವ್ ಇಂಥವ್ರು ಅಂತ ನನ್ಗೆ ಗೊತ್ತಿರ್ಲಿಲ್ಲ. ಬಿಡ್ತಾಂಡ್ರಿ ರೈ, ನಾನ್ ಮೂತಿ ನೋಡಿದ್ರೆ ನಿಮ್ಗೆ ನಾನು ಆ ಟೈಪ್ ಅಂತ ಅನ್ಸ್ತದ? ಯಾವತ್ತಾದ್ರು ನಿಮ್ ತಮ್ಮ ನಡ್ಕೊಂಡಿದೀನ? ಅಲ್ರಿ, ಇವಾಗ ತಾನೇ ಮೈಸೂರ್ ಹುಡುಗಿರ್ ಬಗ್ಗೆ ಅಷ್ಟೊಂದ್ ಬಿಲ್ಡಪ್ ಕೊಟ್ರಿ, ಗಂಧ ಚಂದ ಮೈಸೂರ್ ಪಾಕ್ ಅಂತೆಲ್ಲ ಹೊಗಳಿದ್ರಿ. ಅದೇನೋ ನಿಮ್ಮನ್ ರೇಗ್ಸಕ್ಕೆ ಅಂತ ಹಂಗ ಅನ್ನಪ್ಪ ಅಷ್ಟೇ. ನಮ್ದು ಸತ್ಯ ನಮಗ್ ಗೊತ್ತಿಲ್ವಾ, ನಿಮ್ದೆಲ್ಲ ಬರೀ ಬಿತ್ತಿ ಬಿಲ್ಡಪ್ ಅಂತ ನಂಗೆ ಮೊದ್ಲೇ ಗೊತ್ತಿತ್ತು. ನಿಮ್ ಬಾಯಿಂದಾನೇ ಸತ್ಯ ಬರ್ಲಿ ಅಂತ ಹಿಂಗೆಲ್ಲ ಹೇಳ್ದೆ ಅಷ್ಟೆ. ನೀವ್ ಇದಿರಲ್ಲ ಪಕ್ಕ ಇನ್ಸ್ಪೆಕ್ಟರ್ ಆಯ್ತಿರ ಬಿಡಿ, ಕಿಲಾಡಿ. ನಿಮ್ಮಂತವ್ರ ಹತ್ರ ಕಿಲಾಡಿ ಆಗಿಲ್ಲ ಅಂದ್ರೆ ಅಷ್ಟೇ ನಮ್ ಕತೆ. ಅಮಾಯಕಿ ಸಿಕ್ಕಿದಾಳೆ ಅಂತ ಸಖತ್ತಾಗ ಆಟ ಆಡ್ಸ್ಬಿಡ್ತೀರ. ನಿಮ್ ಕಣ್ಗೆ ಹಂಗಾರೆ ನಾನು ಆಟ ಆಡ್ಸೋ ತರ ಕಾಣಿಸ್ತಾ ಇದೀನ? ಇರ್ಲಿ ಇರ್ಲಿ, ನಿಮ್ಗೋಸ್ಕರ ಬೆಂಗಳೂರಲ್ಲಿ ಇದ್ದಿದ್ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಅಲ್ಲಿರೋರ್ಗೆಲ್ಲ ಬೇಜಾರು ಮಾಡ್ಕೊಂಡು ರಾತ್ರಿ ಎಲ್ಲ ಡ್ರೈವಿಂಗ್ ಮಾಡ್ಕೊಂಡು ನಿಮ್ಮನ್ನ ಮೈಸೂರ್ ಗಂಟ ಕರ್ಕ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಕೊಟ್ರಿ ಬಿಟ್ರಿ. ಏನ್ರಿ ನೀವು, ನಾನ್ ನಿಮ್ಮನ್ನ ಇಷ್ಟು ಕೊಳಿಕೋಬಾರ್ದಾ? ಏನೋ ನಮ್ಮೋರು ತಮ್ಮೋರು ತರ್ಲೆ ತಮಾಷೆ ಮಾಡಿದ್ರೆ ಬೇಜಾರ್ ಮಾಡ್ಕೊಳ್ಳಲ್ಲ ಅಂತ ಮಾಡ್ತೀವಪ್ಪ, ನೀವ್ ನೋಡಿದ್ರೆ. ಆಯ್ತು ಬಿಡ್ರಿ, ಅದಕ್ ನೀವ್ ಯಾಕೆ ಬೇಜಾರ್ ಮಾಡ್ಕೋತೀರ? ನಾನು ಏನೋ ತಮಾಷೆಗ್ ನಾಲ್ಕು ಮಾತಾಡದ್ನಪ್ಪ, ನಮ್ಮೋರು ತಮ್ಮೋರು ಅಂತ ಅಂದ್ಮೇಲೆ ಇಷ್ಟು ಮಾತಾಡದೆ ಇದ್ರೆ ಹೆಂಗೆ? ಅಂದಾಗೆ ಅಂಬಿಯವ್ರೆ, ನನ್ಗೆ ರಿಸೆಪ್ಷನಿಸ್ಟ್ ಒಂದಷ್ಟು ಪಿ ಜಿ ನಂಬರ್ಸ್ ನ ಕೊಟ್ಟಿದ್ದಾರೆ, ನಾನ್ ಅದ್ರಲ್ಲಿ ನಿಯರೆಸ್ಟ್ ಪಿ ಜಿ ನ ಸೆಲೆಕ್ಟ್ ಮಾಡಿ ಮಾತಾಡಿದೀನಿ. ನಾವಿವಾಗ ಹೋಟೆಲ್ಗೆ ಹೋಗಿ ಲಗೇಜ್ ತಗೊಂಡ್ ಬಂದ್ಬಿಡೋಣ, ನಾನು ಇವತ್ತೇ ಪಿ ಜಿಗೆ ಜಾಯ್ನ್ ಆಗ್ತೀನಿ. ಅಷ್ಟೇ ತಾನೇ, ಹತ್ತಿ ಗಾಡಿ ಓಡೋಣ ಹೋಟ್ಲಿಗೆ, ಬನ್ನಿ 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 ಬನ್ನಿ. ಯಾಕ್ರಿ ಸುಮಾರೇ, ಏನಾಯ್ತು? ಅಂಬಿಯವ್ರೆ, ನಾನು ಅಪ್ಪುಗೆ ಕಾಲ್ ಮಾಡಿದ್ದೆ. ಇಲ್ಲಿನ ವ್ಯವಸ್ಥೆ ಬಗ್ಗೆ ಎಲ್ಲ ಹೇಳೋದ ತಂಗಿ ಬಗ್ಗೆ? ಹೇಳ್ದೆ, ಆದ್ರೆ ನನ್ಗೆ ಯಾಕೋ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಅನ್ನಿಸ್ತಿದೆ. ಯಾಕೆ ಸುಮಾರೆ, ಏನಾಯ್ತು? ಅಲ್ಲ, ಅಣ್ಣಂಗೆ ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ, ಇನ್ನು ಮನೆಯವ್ರ ನಂಬರ್ಗಳೆಲ್ಲ ಒಂದೊಂದು ಸಮಸ್ಯೆ. ಅಟ್ ಲೀಸ್ಟ್ ಅಪ್ಪುಗಾದ್ರೂ ಇದ್ರ ಬಗ್ಗೆ ಕಾಲ್ ಮಾಡಿ ಮಾತಾಡೋಣ ಅಂದ್ರೆ ಅವಳೇನು ಸರಿಯಾಗಿ ಮಾತಾಡಿಲ್ಲ. ನಂಗೆ ಯಾಕೋ ಸಖತ್ ಭಯ ಆಗ್ತಿದೆ. ಸುಮಾರೆ, ಇಷ್ಟಕ್ಕೆಲ್ಲ ಯಾರನ್ನ ತಲೆ ಕೆಡಿಸ್ಕೋತಾರ? ಒಂದ್ ವೇಳೆ ಏನಾರ ಹೆಚ್ಚು ಕಮ್ಮಿ ಆಗಿತ್ತು ಅಂದ್ರೆ ಇಷ್ಟೊತ್ತಿಗೆ ಯಾರು ನಮ್ಗೆ ಫೋನ್ ಮಾಡಿ ವಿಷಯ ಮುಡಿಸಿರೋರು ತಾನೇ? ಬಜರಂಗಿ ಬರೀ ನನ್ ಜೊತೆ ಮಾತ್ರ ಅಲ್ಲ, ನಮ್ ಎಲ್ರ ಜೊತೆಗೂ ಅವನೇ. ಅವ್ನ ಯಾರಿಗೂ ಏನು ಆಗಕ್ ಬಿಟ್ಟಿರಕ್ಕಿಲ್ಲ, ತಲೆ ಕೆಡಿಸ್ಕೋಬೇಡಿ. ಬಿಟಾಕ್ರಿ, ನಾನು ಅಪ್ಪು ತಮ್ಮ ಮೇಲೆ ಫೋನ್ ಮಾಡಿ ವಿಚಾರಿಸ್ತೀನಿ, ಮುಂದಿನ ಕೆಲ್ಸ ನೋಡೋಣ. ನಗ್ರಿ ನೀ ಒಳ್ಳೆ. ಇವ್ನು ಕಾಲ್ ಮಾಡ್ತಾ ಇದ್ದಾನೆ ಅಂದ್ರೆ ಸಮಥಿಂಗ್ ಏನೋ ಒಂದು ವಿಷಯ ಇರಬೇಕು. ಲೆಟ್ ಮಿ ಚೆಕ್. ಹೇಳಿ ದಾಸ್. ಅಗಸ್ತ್ಯ ಅವರೇ, ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಾಟ್ ಬ್ರೇಕಿಂಗ್ ನ್ಯೂಸಾ? ನನಗೆ ಗೊತ್ತಿರೋ ಹಾಗೆ ವಸಂತ ಮಿಸ್ ಆಗಿರೋದೇ ಗುಡ್ ನ್ಯೂಸ್ ಅಂಡ್ ಬ್ರೇಕಿಂಗ್ ನ್ಯೂಸ್. ಅದನ್ನ ಬಿಟ್ಟು ಈ ನ್ಯೂಸ್ ಕೂಡ ಅವನಿಗೆ ಸಂಬಂಧಪಟ್ಟಿತ್ತಾನೆ. ಹಾ,
ಏನ ಬ್ರೇಕಿಂಗ್ ನ್ಯೂಸ್? ಆ ನಾಯಿ ಏನಾದ್ರೂ ಕಾಣಿಸ್ಕೊಂಡ? ಚೇ, ಇಲ್ಲ ಇಲ್ಲ. ಮತ್ತೆ ಇಲ್ಲಿ ತನಕ ವಸಂತ ಕಾಣದೆ ಇರೋದು ಬರೀ ಮಿಸ್ಸಿಂಗ್ ಕೇಸ್ ಅಷ್ಟೇ ಆಗಿತ್ತು. ಬಟ್ ಈಗ ನಮಗ್ ಬಂದಿರೋ ಮಾಹಿತಿ ಪ್ರಕಾರ ವಸಂತ ಒಂದು ಮಿಸ್ಸಿಂಗ್ ಕೇಸ್ ಅಲ್ಲ, ವಸಂತ ಕಿಡ್ನಾಪ್ ಆಗಿದ್ದಾನೆ. What do you mean? ಅಷ್ಟು ಶೋರ್ ಆಗಿ ಅವನೇ ಕಿಡ್ನಾಪ್ ಆಗಿದ್ದಾನೆ ಅಂತ ಹೇಗೆ ಹೇಳ್ತ ದಾಸ್? ಹೌದು, ನನಗೆ ಈಗ ತಾನೇ ಡಿಪಾರ್ಟ್ಮೆಂಟ್ ಇಂದ ಕಾಲ್ ಬಂದಿತ್ತು ವಸಂತ ಕಿಡ್ನಾಪ್ ಆಗಿದ್ದಾನೆ ಅಂತ. ಡಿಪಾರ್ಟ್ಮೆಂಟ್ಗೆ ಪಕ್ಕಾ ಮಾಹಿತಿ ಇದೆ. ಅದಕ್ಕೆ ನನಗೆ ಕಾಲ್ ಬಂದ ತಕ್ಷಣ ನಾನು ನಿಮಗೆ ಫೋನ್ ಮಾಡಿ ಹೇಳಿದೆ. ಓಕೆ, ಥ್ಯಾಂಕ್ಸ್ ಫಾರ್ ಯುವರ್ ಇನ್ಫಾರ್ಮೇಶನ್ ದಾಸ್. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಬಾಯ್ ಅಗಸ್ತ್ಯ ಅವರೇ. ವಸಂತ ನನ್ನ ಶತ್ರು, ಅವನನ್ನ ಸಿಗದಾಕ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ನನಗಿದೆ. ಅದು ಏನೇ ಇರಲಿ, ಆದರೆ ಅವನು ತುಂಬ ಚಾಲಾಕ್. ಅಂಥದ್ರಲ್ಲಿ ಇವತ್ತು ಅವನನ್ನ ಕಿಡ್ನಾಪ್ ಮಾಡಿದ್ದಾರೆ ಅಂದರೆ ನನ್ನಿಂದ ನಮ್ಮ ಬದುಕಾಗ್ತಾ ಇಲ್ಲ. ಎನಿವೆ, ಯಾರು ಕಿಡ್ನಾಪ್ ಮಾಡಿರ್ಬೋದು? ಮೊದಲು ಇದನ್ನ ಅಪ್ಪಾಜಿಗೆ ತಿಳಿಸ್ಬೇಕು. ಅಪ್ಪು, ನೀನ್ ದೀಪ ಹಚ್ಚುವಾಗ ಅದ್ಯಾವಾಗ ದೀಪ ಆರೋಯ್ತು ಅವಾಗಿಂದ ನನ್ನ ಮನಸ್ಸಲ್ಲಿ ಏನೋ ಒಂಥರ ತಳಮಳ ಕಣೆ. ಹೀಗೆಲ್ಲ ಯಾಕೆ ಆಗ್ತಿದ್ಯೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಈ ಸೂಚನೆಗಳೆಲ್ಲ ಏನೋ ಕೆಟ್ಟದಾಗುತ್ತೆ ಅನ್ನೋ ಸೂಚನೆಗಳೇ ಕಣೆ. ಸ್ವಾಮೀಜಿಗಳು ಯಾವಾಗಲೂ ಒಂದು ಮಾತು ಹೇಳೋರು, ಸತ್ಯದಿಂದನೇ ಭೂಮಿ ನಿಂತಿರೋದು, ಸತ್ಯದಿಂದನೇ ಸೂರ್ಯ ಹುಟ್ಟೋದು, ಸತ್ಯದಿಂದನೇ ಗಾಳಿ ಬೀಸೋದು, ಸತ್ಯದಿಂದನೇ ನೀರು ಹರಿಯೋದು ಅಂತ. ಈ ಸತ್ಯ ಸಮಾಧಿ ಆಗದೆ ಇನ್ನೂ ಬದುಕಿದ್ರೆ ನಾವ್ಯಾಕೆ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕು? ನಾವ್ ಏನ್ ತಪ್ಪು ಮಾಡಿದೀವಿ? ನಮ್ಗೆ ಯಾಕೆ ಕಷ್ಟ ನೋವು ಎಲ್ಲ ಅಂತ. ಸೌಭಾಗ್ಯ, ನಿನಗೆ ಸತ್ಯದ ವಿಚಾರ ಹೇಳಿರೋ ಸ್ವಾಮೀಜಿಗಳೇ ಇನ್ನೊಂದು ವಿಷಯ ಹೇಳಿದ್ರು. ಈ ನೋವು ಕಷ್ಟ ಸಂಕಟ ಎಲ್ಲ ಯಾರಿಗೆ ಸಹಿಸ್ಕೊಳ್ಳೋಕೆ ಯೋಗ್ಯತೆ ಇರುತ್ತೋ ಅವ್ರಿಗೆ ಮಾತ್ರ ಬರೋದು, ಬೇರೆಯವ್ರಿಗೆ ಬರೋದಿಲ್ಲ ಅಂತ. ಅದಕ್ಕೆ ಆ ದೇವ್ರಿಗೂ ಆಸೆ ಅಂತ ಕಾಣುತ್ತೆ ನಮಗೆ ಕಷ್ಟ ಕೊಡಬೇಕು ಅಂತ. ಹಾಗಾಗಿ ಕಷ್ಟ ಮುಗಿತಿದ್ದಾಗೆ ಅದರದ್ ಬೆನ್ನಿಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದ್ದಾನೆ. ನಾಳೆ ಸುಮ ಬರ್ಡೆ ಅಪ್ಪ, ವಸಂತ ಅವ್ರಿಗೆ ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅನ್ನೋದಿತ್ತು. ನಾನು ಬೈಟು ಅಂಬಿ ಎಲ್ಲ ಸೇರ್ಕೊಂಡು ಮೈಸೂರಿಗೆ ಹೋಗಿ ಅವಳ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ದುರಾದೃಷ್ಟ ನೋಡಿ, ಈಗ ವಸಂತ ಅವರೇ ಕಾಣಿಸ್ತಿಲ್ಲ, ಅವರೇ ಕಿಡ್ನಾಪ್ ಆಗಿದ್ದಾರೆ. ನನ್ಗಂತೂ ಕೂತರು ನಿಂತರು ಅವ್ರದೇ ನೆನಪುಗಳು ಪ್ರಾಣ ಹಿಂಡೋ ತರ ಕಾಡ್ತಿದೆ. ಪಾಪ, ಅವ್ರ ತಂಗಿ ಬರ್ತ್ಡೇನ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಕನ್ಸ್ ಕಂಡಿದ್ರು. ಆದ್ರೆ
ಅದೆಲ್ಲ ಕನ್ಸಾಗೆ ಉಳಿದು ಬಿಡ್ತಲ್ಲ. ಅಮ್ಮ ಹೇಳ್ದಾಗೆ ಕೆಟ್ಟದ್ದೇನಾದ್ರೂ ನಡೆದು ವಸಂತ ಅವ್ರಿಗೆ ಏನಾದ್ರೂ ಆಗಿದ್ರೆ ತಾಯಿಯಾದವಳು ಹೀಗೆ ಅಳ್ತಾ ಇದ್ರೆ ಮಕ್ಕಳ ಮನಸ್ಸು ಹೇಗಮ್ಮ ತಡಿಬೇಕು? ದಯವಿಟ್ಟು ನೊಂದ್ಕೋಬೇಡಿ, ನನ್ನ ಗೆಳೆಯನಿಗೇನೂ ಆಗಿರಲ್ಲ. ಅವನ ಮನೆಯಿಂದ ಹೇಗೆ ಹೋದ್ನೋ ಅದೇ ಥರ ವಾಪಸ್ ಬರ್ತಾನೆ, ನನ್ನ ಮಾತು ನಂಬಿ ಪ್ಲೀಸ್. ಬೈಟು, ನೀನೇನೇ ಸಮಾಧಾನದ ಮಾತಾಡಿದ್ರು ಅದು ನನ್ನ ಕಿವಿಗೆ ತಲುಪುತ್ತೆ ಹೊರತು ನನ್ನ ಮನ್ಸು ಒಪ್ತಾ ಇಲ್ಲ ಕಣೋ. ನನಗೆ ನನ್ನ ಮಗ ವಸಂತ ನೋಡೋವರೆಗೂ ಈ ಜೀವಕ್ಕೆ ಸಮಾಧಾನ ಇರಲ್ಲ ಕಣೋ. ಅಮ್ಮ ಪ್ಲೀಸ್, ಅಮ್ಮ ವಸಂತ ಏನು ಅಂತ ನಿಮಗೂ ಚೆನ್ನಾಗೇ ಗೊತ್ತಿದೆ. ಯಾರಿಂದನೋ ಅವನು ಏನೂ ಮಾಡ್ಕೊಳಕ್ಕಾಗಲ್ಲ. ಕಿಡ್ನಾಪ್ ಮಾಡೋ ದುಸ್ಸಾಹಸ ಕೈ ಹಾಕಿದ್ದಾನಲ್ಲ, ಅವನ ಅದಕ್ಕೆ ತಕ್ಕ ಬೆಲೆ ತರ್ತಾನೆ. ನರಕ ನೋಡ್ತಾ ಇರಿ. ಯಾಕಾದ್ರೂ ವಸಂತನ ತಂಟೆಗೆ ಹೋದ್ನು ಅಂತ ಕಣ್ಣೀರಲ್ಲೇ ಕೈ ತೊಳ್ಕೋತಾನೆ. ಹಾ ನೋಡ್ತಾ ಇರಿ, ನನ್ನ ಮಾತು ನಂಬಿ. ಈ ಕಿಡ್ನಾಪ್ ಮಾಡಿದ್ದಾನಲ್ಲ, ಅವನು ಮಾಡಿರೋ ಆ ಕೆಲ್ಸಕ್ಕೆ ತಕ್ಕ ಬೆಲೆ ತೆರ್ತಾನೆ. ಹಾ, ಯಾರ್ ಯಾವ ಬೆಲೆ ತೆತ್ತರು ನನ್ಗೇನ್ ಆಗ್ಬೇಕಾಗಿಲ್ಲ ಕಣವು. ನನಗೆ ನನ್ ಮಗ ವಸಂತ ವಾಪಸ್ ಮನೆಗ್ ಬರ್ಬೇಕು ಅಷ್ಟೇ. ಖಂಡಿತ ವಾಪಸ್ ಬರ್ತಾನೆ, ನನ್ನ ಮಾತು ನಂಬಿ. ನಿಮ್ ಅಪ್ಪಾಜಿ ಬೇರೆ, ಯಾವತ್ತೂ ಮನೇಲೆ ಇರೋರು ಇವತ್ ಅದ್ ಯಾವ್ದೋ ಯೋಗ ಶಿಬಿರ ಅಂತ ಹೋಗಿದ್ದಾರೆ. ಅವ್ರು ಸಂಜೆವರೆಗೂ ವಾಪಸ್ ಮನೆಗ್ ಬರಲ್ಲ ಕಣೋ, ಅಲ್ಲಿ ಯಾವ ಫೋನ್ಗಳು ಕೂಡ ಅಟೆಂಡ್ ಮಾಡಲ್ಲ. ಅವ್ರಾದ್ರೂ ಮನೇಲಿ ಇದ್ದಿದ್ರೆ ಈ ಸಮಸ್ಯೆಗೊಂದು ಪರಿಹಾರ ಕಂಡಿಡಿಯೋಕ್ ನೋಡಿರೋರು. ಅಮ್ಮ, ನಾವೆಲ್ಲರೂ ಸೇರಿ ಅದೇ ಕೆಲಸ ಮಾಡ್ತಾ ಇದೀವಿ ತಾನೆ. ಯಾವುದೇ ಕಾರಣಕ್ಕೂ ನೀವು ಅಪ್ಪಾಜಿ ಹತ್ರ ಈ ವಿಷಯನ ಹೇಳಕ್ಕೆ ಹೋಗ್ಬೇಡಿ. ಅವ್ರ ಆಘಾತ ತಡ್ಕೊಳ್ಳಲ್ಲ, ಆಮೇಲೆ ಒಂದು ಮಾಡಕ್ ಹೋಗಿ ಇನ್ನೊಂದೇನಾದ್ರೂ ಆಗ್ಬಿಟ್ಟಿತ್ತು. ಪ್ಲೀಸ್ ಹೇಳ್ಬೇಡಿ ಅಪ್ಪಾಜಿಗೆ. ಅಮ್ಮ, ನಾವ್ ಯಾರು ನಂಬಿಕೆ ಕಳ್ಕೊಳ್ಳೋದು ಬೇಡ. ನಮ್ ವಸಂತ ಅಣ್ಣಂಗೆ ತೊಂದರೆ ಮಾಡಿ ಅವನು ಮೈ ಮುಟ್ಟಿ ಇದುವರೆಗೂ ಯಾರು ಆರಾಮಾಗಿಲ್ಲ. ನೋಡ್ತಾ ಇರಿ, ನಮ್ ವಸಂತ ಅಣ್ಣಂಗೆ ಯಾರು ತೊಂದರೆ ಕೊಟ್ಟಿದಾರೋ ಅವ್ರಿಗೆ ತಕ್ಕ ಪಾಠ ಕಲ್ಸಿ ವಾಪಸ್ ಹುಲಿ ಬಂದಂಗ ವಾಪಸ್ ಬರ್ತಾನೆ. ಹೀಗೆ ಎಲ್ರು ಏನೋ ಒಂದ್ ಹೇಳಿ ಈ ಕ್ಷಣದ ನನ್ನ ನೋವನ್ನ ಮರೆಸ್ತಾ ಇದ್ದೀರ. ಎಲ್ರಿಗೂ ಸಮಾಧಾನ ಮಾಡೋ ನನ್ಗೇನೆ ವಸಂತ ಕಾಣ್ತಾ ಇಲ್ಲ ಅನ್ನೋ ವಿಷಯನ ಮನ್ಸಿಗೆ ತಗೊಳಕ್ ಆಗ್ತಾ ಇಲ್ಲ. ಪ್ರತಿ ಕ್ಷಣನು ನೋವಲ್ಲೇ ಭಯದಲ್ಲೇ ಸತ್ತು ಬದುಕ್ತಾ ಇದ್ದೀನಿ ಕಣೋ. ಅದ್ರಲ್ಲಿ ಸುಮ್ಮನ್ಗೇನಾದ್ರೂ ಈ ವಿಚಾರ ಗೊತ್ತಾಯ್ತು ಅಂದ್ರೆ ಏನೋ ಗತಿ. ನಾವ್ ಹೇಗೆ ಅವಳಿಗೆ ಸಮಾಧಾನ ಮಾಡೋದು? ನನಗಂತೂ ವಿಚಾರ ನೆನ್ಪಾದಾಗೆಲ್ಲ ನನ್ ಗುಂಡ್ಗೇನೆ ನಿಂತೋಗೋಷ್ಟು ಭಯ ಆಗ್ತಾ ಇದೆ ಕಣೋ.